ಗಾಯಗಳಾಗ್ತವ ಕುರುಗಳಾಗ್ತವ ಆಬ್ಸೆಸ್ ಅಂತ ಹೇಳ್ತೀವಲ್ಲ ಯಾಕೆ ಆಗ್ತವ ಗಾಯ ಹೊರಗಿನಿಂದ ಏನಾರ ಚೂಪಂದು ಹರಿದ್ರ ಅಥವಾ ನಟ್ರ ತೆರೆದ್ರ ಅಥವಾ ಪೆಟ್ಟು ಬಿದ್ರ ಹೀಗಾಗಿ ಆಗ್ತವ ಗಾಯಗಳು ಸುಟ್ರ ಬಂದು ಕೊಟ್ಟುಕೊಂಡು ಗುಂಡು ಹೊಡೆದ್ರ ಇವೆಲ್ಲ ಗಾಯಗಳು ಬೇರೆ ಬೇರೆ ಮನೆ ಗಾಯಗಳು ಆದ್ರೆ ಕೆಲವು ಕಡೆಗೆ ಏನಾಗುತ್ತೆ ಅಂದ್ರೆ ಒಳಗಿನಿಂದ ಅಥವಾ ಹೊರಗಿನಿಂದ ಬ್ಯಾಕ್ಟೀರಿಯಾ ಸೇರ್ಕೊಂತು ಅಂದ್ರೆ ಆ ಜಾಗದಾಗ ಕೀವ ಆಗುವಂತ ಸಂದರ್ಭ ಕೀವ ಅಂದ್ರೆ ಏನು ಸತ್ತಂತ ಬಿಳಿ ರಕ್ತ ಕಣಗಳು ಸತ್ತಂತ ಜೀವಕೋಶ ಅವೆಲ್ಲ ಹೊರಗೆ ಹೋಗ್ಬೇಕಲ್ಲ ಅದಕ್ಕೆ ದೇಹ ಏನ್ ಮಾಡ್ತೈತಿ ಅಂದ್ರೆ ಅದನ್ನ ಹೊರಗೆ ಹಾಕಿ ಉಬ್ಬಿಸುತ್ತೀವಿ ಉಬ್ಬದ ಗುಳ್ಳೆ ಹಾಕೈತಿ ಕುರುದ್ಗಟ್ಟಿ ಅವಾಗ ಅದನ್ನ ಹೊರಗೆ ತೆಗೆದ್ರೇನೆ ಅದಕ್ಕೆ ಹಳವಾರ ಆಗ್ತೈತಿ ಕಾನ ಕಡಿಮೆ ಆಗ್ತವ ಇಂಜೆಕ್ಷನ್ ಕಡಿಮೆ ಆಗ್ತವ ಅನ್ನುವಂತ ಪ್ರಶ್ನೆ ಬಹಳ ನನಗಂತೂ ನೆನಪಿಲ್ಲ ಎರಡೂ ಆಗ್ಬೇಕಲ್ಲೇ ಒಂದು ಬೇರೆ ರೀತಿ ತೊಂದರೆ ಆಗಬಾರದು ಅನ್ನೋದಕ್ಕೆ ಒಂದು ಆಂಟಿಬಯೋಟಿಕ್ ಒಂದಿಟ್ಟು ಬ್ಯಾನಿ ಕಡಿಮೆ ಆಗುವಂತ ಇಂಜೆಕ್ಷನ್ ಕೊಡ್ತೀವಿ ಅವ್ರು ಇವತ್ತಿಗೆ ಕೊಡ್ಸ್ಯಾರ ಆಮೇಲೆ ಎರಡನೇದು ಅಲ್ಲಿ ಜಾಗ ಅದನ್ನು ಹೊಲಸು ಹೊರಗೆ ಹೋಗ್ಬೇಕು ಮೊದಲ ಇನ್ನು ಮುನ್ಸಿಪಾಲಿಟಿ ಗಟರ್ ಬಂದಾಗಿತ್ತು ಅಂದ್ರೆ ಅದನ್ನು ಎಲ್ಲಿ ಬಂದಾಗಿತ್ತು ಅದನ್ನು ಜಾಗ ಸ್ವಚ್ಛ ಮಾಡಿದ್ವಿ ಅಂದ್ರೆ ತಾನಾಗ ಸ್ವಚ್ಛ ಆಗುತ್ತೆ ಹಂಗೆ ಇದು ಕೂಡ ಆಮೇಲೆ ಕೆಲವು ಕುರಗಳು ಏನದವ ಯಾವ ಕ್ರಿಮಿಯಿಂದಾಗಿ ಅವ ಯಾವ ಬ್ಯಾಕ್ಟೀರಿಯಾದಿಂದಾಗಿ ಅವ ಅದರ ಮೇಲೆ ಕೆಲವು ದೌಡು ಮಾಯ್ತವ ಕೆಲವು ಬಹಳ ತಡ ಮಾಡ್ತವ ಈಗ ಹಂಪೇರಿ ಗಿಂಪೇರಿ ಅಂತ ಹೇಳ್ತಾರೆ ಹಂಪೇರಿ ಅಂತ ಹೇಳುವಂಥ ಜಯಂತಿ ಮಾಡ್ಬೇಕಪ್ಪ ಹಂಪೇರಿ ಅಂತ ಅನ್ನುವಂಥವು ಅದರ ಕ್ರಿಮಿ ಬೇರೆ ಇರ್ತೈತಿ ಎಕ್ಸಿನವು ಮೈಕೋಸಿಸ್ ಅಂತ ಇರ್ತೈತಿ ಅದು ದೌಡ ಔಷಧಕ್ಕೆ ಪರಿಣಾಮ ಆಗೋದಿಲ್ಲ ಬಹಳ ದಿನ ತಗೊಂತಾವ ಅದರ ಗಂಡ ಹಂಪೇರಿ ಹೆಣ್ಣು ಹಂಪೇರಿ ಅಂತ ಬರ್ತಾವ ಹೆಣ್ಣು ಹಂಪೇರಿ ಗಂಡ ಹಂಪೇರಿ ಅಂದ್ರೆ ಗಂಡ ಹಂಪೇರಿ ಅಂದ್ರೆ ಒಂದು ಹೆಚ್ಚಾಗಿ ಕುತ್ತಿಗೆ ಭಾಗ ಕೊರಳಿನ ಸೈಡ್ ಆ ಭಾಗ ಈ ಕಡೆ ಭಾಗ ಈ ಶಿರದ ಭಾಗ ಅಂತೀವಲ್ಲ ಆ ಭಾಗದೊಳಗೆ ಆಗ್ತಿರ್ತವೆ ಅಥವಾ ಗದ್ದದ ಕೆಳಗೆ ಆಗ್ತಿರ್ತವೆ ಗದ್ದದ ಸೈಡ್ ಆಗ್ತಿರ್ತವೆ ಅವು ಒಂದೇ ಇದ್ರೆ ಗಂಡ ಹಂಪೇರಿ ಹೆಣ್ಣು ಹಂಪೇರಿ ಅಂದ್ರೆ ಹೆಣ್ಣು ಅಂದ್ರೆ ಕೂಡ ಸಂತಾನಕ್ಕೆ ಇದು ಅದನ್ನು ಹೆಸರು ಹಾಗೆ ಒಂದು ಇದ್ದದ್ದು ಇನ್ನೊಂದು ಸ್ವಲ್ಪ ದಿವಸಬಿಟ್ರೆ ಇನ್ನೊಂದು ಎದ್ದಿರುತ್ತೆ ಇನ್ನೊಂದು ಸ್ವಲ್ಪ ದಿವಸಬಿಟ್ರೆ ಮತ್ತೊಂದಾಗ ಸಾಲ ಸರವಣಿಕೆ ಅದು ಲಿಂಪ್ ನೋಡ್ ಅಥವಾ ಹಾಲ್ ರಸ ಗ್ರಂಥಿಗಳಿಗೆ ಅಫೆಕ್ಟ್ ತೊಂದರೆ ಆಗಿರೋದ್ರಿಂದ ಆರೋಗ್ಯ ಹಾವ ಅಂಥ ಹೊತ್ತಿನಾಗ ಸ್ವಲ್ಪ ಕಷ್ಟ ಸಾಧ್ಯ ಟ್ರೀಟ್ಮೆಂಟ್ ಬಹಳ ದಿವಸ ತಗೊಂತವ ಈಗ ಈ ಯಜಮಾನ ಹೇಳ್ತಾನೆ ಇದು ಎಷ್ಟು ದಿವಸದಿಂದ ಏನಾಗಿತ್ತು ಅನ್ನೋದು ಹೇಳ್ತಾನೆ ಹೇಳ್ರಿ ಯಜಮಾನ್ ಅವರೆಲ್ಲ ನಮ್ಮ ಕಾಲೇಜ್ ಹುಡುಗರು ಅವರು ಮೊದಲಕ್ಕೆ ಈಗ ಸುರು ನೋಡಿ ಮ್ಯಾಗ ಏನ್ ಮಾಡಿದ್ರಿ ಏನಾದ್ರು ಇಲ್ಲಿ ನಿಮ್ ಬಂದಾಗ ಓ ಒಳಗೆ ಕೋಲ್ಡರ್ ಮಾಡಿರ್ತಾರಲ್ಲ ಹುಡುಕು ಹುಡುಕು ಸಾಟಿ ಹಾಕಿಲ್ಲ ನೋಡಿ ಒಳಗೆ ಸುತ್ತಮುತ್ತ ಆಮೇಲೆ ಮಚ್ಕೋಬೇಕು ಇದು ನೊಣ ಕುಂದಿರೋದಿಲ್ಲ ಒಳಗಡೆ ಗಾಯ ಮಾಯಕ್ಕೆ ಸಹಾಯ ಆಗುತ್ತೆ ಇದು ಆಯುರ್ವೇದ ಗಿಡಮೂಲಿಕೆಯಿಂದ ಮಾಡಿರೋ ಔಷಧಿ ಬೇರೆ ನಮ್ಮ ರಾಸಾಯನಿಕಗಳಿಂದನೂ ಬರ್ತಾವ ಆದ್ರೆ ಅದಕ್ಕಿಂತ ಹೆಚ್ಚಿದು ನಮ್ಮಲ್ಲಿ ಸುಲಭವಾಗಿ ಸಿಗ್ತೈತಿ ಮತ್ತು ಅದು ಅನುಕೂಲ ಮತ್ತೇನಾರು ಪ್ರಶ್ನೆ ಇದ್ರೆ ಪಟ್ಟಣ ಕೇಳಿರ್ಲಿಕ್ಕೆ ಹೊರಗೆ ಬಿಡ್ತಾರೆ ಅವರಿಗೆ ಆಮೇಲೆ ಆಗಲೇ ಸ್ಪ್ರೇ ಅಂತ ಹೇಳಿದ್ರಿ ಇದು ಯಾವ ಸ್ಪ್ರೇ ಅಪ್ಪ ಹೋದ್ರಿ ಇದು ಒಂದು ಕಂಪ್ನಿ ಜಗ್ಗದ ಹೆಂಗ್ ಹೊಡಿತಾರೆ ನೋಡ್ರಿ ಕಣ್ಣು 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 ಹಿಡ್ಕೋ ಕಣ್ಣು ಹಿಡ್ಕೋರಿ ಮುಚ್ಕೋರಿ ಕಣ್ಣು ಕಣ್ಣು ಮುಚ್ಚಿ ಹೊಡಿಬೇಕು ಮನ್ಯಾಗ ಏನ್ ಮಾಡ್ಕೋಬೇಕು ಹೇಳಿಯಪ್ಪ ಎರಡರಿಂದ ಮೂರ್ಸಲಾಡ ಕಣ್ಣು ಮುಚ್ಚಿ ಹಾಪ ಮಲಮ ಹಚ್ಕೋ ಅವ್ನು ಸಂಜೆ ಮುಂದೆ ಏನ್ ಬರ್ಬೇಕು ಏನೋ ಎಲ್ಲ ಹೇಳಪ್ಪ ಅವ್ರಿಗೆ ಬರ್ಬೇಕು ಈಗ ಎರಡ್ ಮೂರ್ ದಿವಸ ಹೊಂದಿಡ್ದು ಕೋರ್ಸ್ ನಾಳೆ ನಾಡ್ದ ಎರಡ ತಂದಿದ್ದೆಲ್ಲ ನಾಳೆ ಮಾಡಿಸಿ ನಾಡದನ್ನ ಒಂದು ತೊಗೊಂಬಂದು ಮಾಡಿಸೋದು ದೌಡ ಆರಾಮ ಆಗ್ತದೆ ಇಲ್ಲಾಂದ್ರೆ ಟೈಮ್ ತಗೊಳ್ತೀವಿ ಬ್ಯಾಕ್ಟೀರಿಯಾದಿಂದನೇ